ತುಂಬ ಸರಳವಾದ ಸುಲಭವಾದ ಕಪ್ ಕೇಕ್ ರೆಸಿಪಿ ಇದು. ಚೆನ್ನಾಗಿ ಸಾಫ್ಟಾಗಿ ಫ್ಲಫಿಯಾಗಿ ಉಬ್ಬಿ ಉಬ್ಬಿ ಚೆನ್ನಾಗಿ ಬರುವಂಥ ಕಪ್ ಕೇಕು. ಮಕ್ಕಳಿಗೆ ಆಟ ಆಡಿ ಬರುವಾಗೆಲ್ಲ ಕೊಡಲಿಕ್ಕೆ ಸುಲಭ ಆಗಿರ್ತದೆ, ಮನೆಯಲ್ಲಿ ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ. ನಮಸ್ತೆ ಫ್ರೆಂಡ್ಸ್, ಅಕ್ಷಯ ಪಾತ್ರೆ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಕ್ಕಳಿಗೆ ಇಷ್ಟ ಆಗುವಂಥ, ಮಕ್ಕಳಿಗೆ ದೊಡ್ಡವರಿಗೂ ಇಷ್ಟ ಆಗುವಂಥ ಕಪ್ ಕೇಕ್ ರೆಸಿಪಿ ಇವತ್ತು ತೋರಿಸ್ತಾ ಇದ್ದೇನೆ. ಮಾಡುವ ವಿಧಾನವನ್ನು ಈಗ ನೋಡ್ಕೊಳ್ಳಿ. ಕಪ್ ಕೇಕ್ ಮಾಡಲಿಕ್ಕೆ ಮೊದಲಿಗೆ ಕರಗಿಸ್ಕೊಂಡಂಥ ಬೆಣ್ಣೆಯನ್ನು ಹಾಕ್ತಾ ಇದ್ದೇನೆ. ಬೆಣ್ಣೆಯ ಬದಲಿಗೆ ಎಣ್ಣೆಯನ್ನು ಕೂಡ ಉಪಯೋಗಿಸ್ಬೋದು. ಅದಕ್ಕೆ ಸಕ್ಕರೆ ಪುಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಚೆನ್ನಾಗಿ ಮಿಶ್ರ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಶ್ರ ಆದಮೇಲೆ ಅದಕ್ಕೆ ಒಂದೊಂದಾಗಿ ವೆಟ್ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಇದು ಮೊಸರು, ಹುಳಿ ಇಲ್ಲದಂಥ ಮೊಸರು. ಅದು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬೀಟ್ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ಹಾಲು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಶ್ರ ಆದಮೇಲೆ ಇದಕ್ಕೀಗ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಇವತ್ತು ನಾನು ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಕೂಡ ಸೇರಿಸ್ತಾ ಇದ್ದೇನೆ. ಇದು ಇದ್ದರೆ ಸೇರಿಸ್ಕೊಳ್ಬೋದು, ಇಲ್ಲದಿದ್ದರೆ ಪರವಾಗಿಲ್ಲ. ಈಗ ಒಂದು ಜರಡಿಗೆ ಮೈದಾ, ಸ್ವಲ್ಪ ಹಾಲಿನ ಪುಡಿ, ಇದು ಬೇಕಿಂಗ್ ಸೋಡಾ, ಅಡುಗೆ ಸೋಡಾ, ಬೇಕಿಂಗ್ ಪೌಡರ್, ಚಿಟಿಕೆ ಉಪ್ಪು, ಒಂದು ಪಿಂಚ್ ಉಪ್ಪು. ಉಪ್ಪು ಇರುವಂಥ ಬೆಣ್ಣೆಯನ್ನು ಬಳಸಿದರೆ ಈಗ ಉಪ್ಪು ಹಾಕೋದು ಬೇಡ. ಎಲ್ಲ ಹಾಕಿ ಚೆನ್ನಾಗಿ ಜರಡಿ ಮಾಡ್ಕೊಳ್ಬೇಕು. ಈ ಥರ ಸ್ಪೂನಲ್ಲಿ ಕೂಡ ತಿರುಗಿಸ್ಕೊಳ್ಬೋದು. ಇದು ಸೋಡಾ ಎಲ್ಲ ಚೆನ್ನಾಗಿ ಮಿಶ್ರ ಆಗಲಿಕ್ಕೆ ಬೇಕಾಗಿ ಈ ಥರ ಗಟ್ಟಿ ಪಾರ್ಟಿ ಇದ್ರೆ ತೆಗೆದಿಡ್ಬೋದು. ಈಗ ಇದನ್ನು ಸೌಟಲ್ಲಿ ಮಿಕ್ಸ್ ಮಾಡಬೇಕು ಹಾಗಾಗಿ ನಾನು ಈಗ ವಿಸ್ಕನ್ನು ಬಳಸದೆ ಸೌಟನ್ನು ಬಳಸ್ತಾ ಇದ್ದೇನೆ. ಇದಕ್ಕೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನಾವು ಇದನ್ನು ಕಲಿಸ್ಕೊಳ್ಬೇಕು. ಜಾಸ್ತಿ ಓವರ್ ಮಿಕ್ಸ್ ಆಗಬಾರ್ದು, ಸ್ವಲ್ಪ ಹದವಾಗಿ ಬೆರೆಸಿದರೆ ಸಾಕು. ಈಗ ನಮಗೆ ಸ್ವಲ್ಪ ಹಾಲು ಬೇಕಾಗ್ತದೆ, ಹಾಗಾಗಿ ಹಾಲನ್ನು ಕೂಡ ಸೇರಿಸ್ಕೊಳ್ತೇನೆ. ನಾನು ತೆಗೆದಿಟ್ಟಿದ್ದೆ, ಸ್ವಲ್ಪವೇ ಸ್ವಲ್ಪ ಆಗ ಸೇರಿಸಿದ್ದು. ಮಿಶ್ರಣದ ಹದ ನೋಡಿಕೊಂಡು ಹಾಲನ್ನು ಬೆರೆಸಿದರೆ ಆಯಿತು. ಮಿಶ್ರಣ ಈ ಹದಕ್ಕೆ ಬರಬೇಕು, ಗಂಟುಗಳಿರಬಾರ್ದು. ಈಗ ನಾವು ಇದನ್ನು ನೋಡಿ, ಕಪ್ ಕೇಕ್ ಮೌಲ್ಡ್ ಇದೆಯಲ್ಲ, ಅದರಲ್ಲಿ ನಾನು ಪೇಪರ್ ಲೈನರ್ಸ್ ಹಾಕಿಟ್ಟಿದ್ದೇನೆ, ಇದರಲ್ಲಿ ಮಾಡಬೇಕು. ಇದಿಲ್ಲದವರು ಇಡ್ಲಿ ತಟ್ಟೆಯನ್ನು ಕೂಡ ಬಳಸ್ಕೊಳ್ಬೋದು. ಯಾವುದೇ ತಟ್ಟೆಗಳಲ್ಲಿ, ಸ್ಟೀಲ್ ಲೋಟ್ ತಟ್ಟೆಯಲ್ಲಿ ಕೂಡ ಈ ಕೇಕನ್ನು ಮಾಡ್ಕೊಳ್ಬೋದು. ಇದು ಪೂರ್ತಿ ತುಂಬಿಸ್ಕೊಳ್ಳೋದು ಬೇಡ, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಮಿಶ್ರಣವನ್ನು ಹಾಕಿದರೆ ಸಾಕು. ಸ್ವಲ್ಪ ಕೇಕಿಗೆ ನಾವು ಮಾಡ್ತೇವೆ ಆ ಥರ ಸ್ವಲ್ಪ ಟ್ಯಾಪ್ ಮಾಡಿಕೊಂಡು, ಬೇಕಾದರೆ ಟೂಟಿ ಫ್ರೂಟಿಯ ಅಥವಾ ಚೆರ್ರಿಯ ಮೇಲುಗಡೆಯಿಂದ ಹಾಕ್ಕೊಳ್ಬೋದು. ಸ್ವಲ್ಪ ಮೈದಾ ಮಿಶ್ರ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಚಂದಕ್ಕೆ ಬೇಕಾದರೆ ಇದನ್ನು ಸೇರಿಸ್ಕೊಳ್ಬೋದು, ಈ ಥರ ಹಾಕ್ಕೊಳ್ಬೋದು. ಮಕ್ಕಳಿಗೆ ಕೊಡಲಿಕ್ಕೆ ಚಂದ ಕಾಣ್ತದೆ. ಆಯಿತು, ಈಗ ಇದನ್ನು ಬೇಕ್ ಮಾಡೋಣ. ಚೆನ್ನಾಗಿ ಬಿಸಿಯಾದ ಪ್ರೀ ಹೀಟೆಡ್ ಓವನಲ್ಲಿ ಇಡ್ತೇನೆ. ಓವನ್ ಇಲ್ಲದವರು ಸಾದಾ ಪಾತ್ರೆಯಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಕೂಡ ಬೇಕ್ ಮಾಡ್ಕೊಳ್ಬೋದು. ಇಲ್ಲಿ ನಾನು 170 ಡಿಗ್ರಿ ಸೆಲ್ಷಿಯಸ್ಸಲ್ಲಿ ಬೇಕ್ ಮಾಡ್ತಾ ಇದ್ದೇನೆ. 18-20 ನಿಮಿಷ ಸಾಕು. ಇಪ್ಪತ್ತೆರಡು ನಿಮಿಷ ಆಯಿತು, ಇದು ಚೆನ್ನಾಗಿ ಬೇಕಾಗಿದೆ. ಈ ಕಪ್ ಕೇಕ್ಗಳೆಲ್ಲ ತಣ್ಣಗಾದ್ಮೇಲೆ ಇದನ್ನು ಸುಲಭವಾಗಿ ತೆಗಿಲಿಕ್ಕೆ ಬರ್ತದೆ. ಇವತ್ತು ನಾವು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಬಳಸಿ ಕಪ್ ಕೇಕ್ ಮಾಡಿದ್ದೇವೆ. ಇಲ್ಲಿ ನಾವು ಬೆಣ್ಣೆಯನ್ನು ಬಳಸಿದೆ, ಕರಗಿಸ್ಕೊಂಡಂಥ ಬೆಣ್ಣೆಯನ್ನು.
ಬೆಣ್ಣೆ ಬದಲಾಗಿ ಎಣ್ಣೆ ಬಳಸೋದಾದರೆ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಬೋದು ಅಥವಾ ಯಾವುದೇ ಫ್ಲೇವರ್ ಹಾಕ್ಕೊಳ್ಬೋದು. ನೋಡಿ ಅಷ್ಟು ಮೆದುವಾಗಿ ಅಷ್ಟು ಚೆನ್ನಾಗಿ ಬಂದಿದೆ ಇದು. ಇದರಲ್ಲಿ ಹಾಲಿನ ಪರಿಮಳ, ಬೆಣ್ಣೆ ಪರಿಮಳವೇ ಜಾಸ್ತಿಯಾಗಿ ಬರ್ತಾ ಉಂಟು. ನೀವು ಬೇಕಾದರೆ ಯಾವುದೇ ಫ್ಲೇವರನ್ನು ಕೂಡ ಉಪಯೋಗಿಸ್ಕೊಳ್ಬೋದು.